ಇವತ್ತು ಬುದ್ಧ ಪೌರ್ಣಿಮೆ. ಬುದ್ಧ ಸಿದ್ಧಾರ್ಥ ಬುದ್ಧನಾದ ದಿವಸ ಇವತ್ತು. ಆಸೆಯೇ ದುಃಖಕ್ಕೆ ಕಾರಣ ಅಂಥೇಳಿ ಇವತ್ತು ಮನುಷ್ಯನ ಆಸೆ ದುರಾಸೆಗಳು ಇಡೀ ಜಗತ್ತಿನ ಈ ಸಂಕಷ್ಟಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ಬಹಳ 2,500 ವರ್ಷಗಳ ಹಿಂದೆ ಹೇಳಿದಂಥ ಬುದ್ಧ. ಅದರಲ್ಲಿ ಈ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇಡೀ ಜಗತ್ತನ್ನೇ ಸುಡ್ತಾ ಇರೋ ಸಂದರ್ಭದಲ್ಲಿ ಬುದ್ಧನ ವಾಕ್ಯ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅದನ್ನು ಸ್ಮರಣೆ ಮಾಡುವಂಥ ದಿವಸ ಇವತ್ತು. ಎರಡನೇದಾಗಿ May 26th ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 9 ವರ್ಷಗಳ ಪ್ರಧಾನಮಂತ್ರಿಗಿರಿ May 26th ಅವರು ಸ್ವೇರಿಂಗ್ ಸೆರೆಮನಿ ಆಗಿತ್ತು. 13 ವರ್ಷಗಳ ಕಾಲ ಗುಜರಾತಿನ ಮುಖ್ಯಮಂತ್ರಿ, 9 ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದಂಥವರು. ಮತ್ತು 7 + 13 ಈಗ 21ಕ್ಕೆ ಬಂದಿದ್ದಾರೆ. 20 ಬಹುಶಃ ಇಡೀ ದೇಶದಲ್ಲೇ ಪ್ರಥಮ ಹಿಂದುಳಿದ ವರ್ಗಗಳ ಪ್ರಧಾನಮಂತ್ರಿ, ದ ಫಸ್ಟ್ ಮೇ ಬಿ ದ ಲಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಪ್ರೈಮ್ ಮಿನಿಸ್ಟರ್ ಇನ್ ದ ಕಂಟ್ರಿ. ಯಾವುದೇ ರಾಜ ಮಹಾರಾಜರ ಹಿನ್ನೆಲೆ ಇಲ್ಲದೆ, ಯಾವುದೇ ರಾಜಕೀಯ ವಂಶದ ಹಿನ್ನೆಲೆ ಇಲ್ಲದೆ, ಯಾವುದೇ ಜಾತಿಯ ಹಿನ್ನೆಲೆ ಇಲ್ಲದೆ, ಯಾವುದೇ ವೈಭವದ ಹಿನ್ನೆಲೆ ಇಲ್ಲದೆ, ಒಬ್ಬ ಸಾಮಾನ್ಯ ಮನುಷ್ಯ 9ನೇ ವರ್ಷ ದಾಟ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಯಾಗಿ ನಿಜಕ್ಕೂ ಕೂಡ ಭಾರತದ ಜನತಂತ್ರ ವ್ಯವಸ್ಥೆಯನ್ನು ಮೆಚ್ಚಬೇಕಾಗ್ತದೆ. ಮತ್ತು ಅವಕಾಶ ಹಿಂದುಳಿದ ವರ್ಗಗಳಿಗೆ, ಅದು ದ ಮೋಸ್ಟ್ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಿ ಬಿಲಾಂಗ್ಸ್. ಹಾಗಾಗಿ ಅವ್ರಿಗೂ ಕೂಡ 51 ದಿವಸ ಶುಭಾಶಯಗಳನ್ನು ಹೇಳಿ